ಇವತ್ತಿನಿಂದ ರಾಜ್ಯಾದ್ಯಂತ ದ್ವಿತೀಯ ಪಿಯು ಪರೀಕ್ಷೆ ಆರಂಭ ಆಗ್ತಾ ಇದೆ. 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಎದುರಿಸುವುದಕ್ಕೆ ಸಜ್ಜಾಗಿದ್ದಾರೆ. ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪಿಯು ಪರೀಕ್ಷಾ ಮಂಡಳಿ 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತಿನ ಪರೀಕ್ಷೆಯನ್ನ ಬರೀತಾ ಇದ್ದಾರೆ. ಪರೀಕ್ಷೆಗಳು ಸುಗಮವಾಗಿ ನಡೆಸುವುದಕ್ಕೆ ಶಿಕ್ಷಣ ಇಲಾಖೆ ಕೂಡ ಸಜ್ಜಾಗಿರುವಂಥದ್ದು. ಪರೀಕ್ಷಾ ಅಕ್ರಮವನ್ನು ತಡೆಗಟ್ಟುವುದಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ರಾಜ್ಯದಲ್ಲಿ ಒಟ್ಟು 1109 ಪರೀಕ್ಷಾ ಕೇಂದ್ರಗಳಿರುತ್ತೆ. ಹಿಜಾಬ್ ಧರಿಸಿ ಬಂದರೆ ಎಕ್ಸಾಮ್ಗೆ ನೋ ಎಂಟ್ರಿ ಇರುತ್ತೆ. ಯಾರು ಕೂಡ ಹಿಜಾಬನ್ನು ಧರಿಸಿ ಬರಬಾರ್ದು. ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಇವತ್ತಿನಿಂದ ರಾಜ್ಯಾದ್ಯಂತ ಪಿಯು ಪರೀಕ್ಷೆ ಆರಂಭ ಆಗ್ತಾ ಇದೆ. ಮಾರ್ಚ್ 29ರವರೆಗೂ ಪರೀಕ್ಷೆಗಳು ನಡೆಯುತ್ತೆ. ಲೋಪದೋಷ ಆಗದಂತೆ ಪಿಯು ಬೋರ್ಡ್ ಸಕಲ ಸಿದ್ಧತೆಯನ್ನು ಕೂಡ ಕೈಗೊಂಡಿರುವಂಥದ್ದು. 7,26,224 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಇದರಲ್ಲಿ ಹೊಸದಾಗಿ 6,29,791 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. ಇದರಲ್ಲಿ 3,25,053 ವಿದ್ಯಾರ್ಥಿನಿಯರಾಗಿದ್ದಾರೆ. ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಯಾವುದೇ ರೀತಿ ಅಕ್ರಮಗಳು ನಡೆಯದಂತೆ ಹೆಚ್ಚಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾತಿ. ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾತಿ. ಇವತ್ತಿನಿಂದ ಪಿಯು ಎಕ್ಸಾಮ್ ಆರಂಭ ಆಗ್ತಾ ಇದೆ. ಶಿಕ್ಷಣ ಇಲಾಖೆ ಯಾವ ರೀತಿ ಸನ್ನದ್ಧ ಆಗಿದೆ? ಲೀಲಶ್ರೀ, ಇನ್ನೇನು ಪರೀಕ್ಷೆ 10:15ಕ್ಕೆ ಆರಂಭ ಆಗದೆ ಇನ್ನೇನು ವಿದ್ಯಾರ್ಥಿಗಳು ಕೂಡ ಪರೀಕ್ಷಾ ಕೇಂದ್ರಕ್ಕೆ ಈಗಾಗಲೇ ಬಂದಿದ್ದಾರೆ. ಸೊ ದೃಶ್ಯದಲ್ಲೂ ಕೂಡ ನೋಡ್ಬೋದು, ಮಲ್ಲೇಶ್ವರಂನಲ್ಲಿರುವಂತಹ ಒಂದು ಎಕ್ಸಾಮ್ ಸೆಂಟರ್ ಬಳಿ ನಾವಿದ್ದೀವಿ. ಸೊ ಈಗಾಗಲೇ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಬಂದಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಸುಮಾರು 1019 ಪರೀಕ್ಷಾ ಕೇಂದ್ರಗಳಿದೆ. 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಇವತ್ತು ಕನ್ನಡ ಭಾಷೆಯ ಪರೀಕ್ಷೆ ಇದೆ. ಸೊ ಈ ಸಲ ಸುಮಾರು 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಯಾವುದೇ ಇಂಟರ್ನಲ್ ಮಾರ್ಕ್ಸ್ ಕೂಡ ಇರೋದಿಲ್ಲ. ಯಾವ ರೂಮ್ ಇದೆ, ಯಾವ ಕುರ್ಚಿ ಇದೆ ಅನ್ನೋದನ್ನು ಈಗಾಗಲೇ ನೋಟಿಸ್ ಬೋರ್ಡಲ್ಲಿ ತಮಗೆ ಹಾಕಿರುವಂತಹ ರೂಮ್ ನಂಬರ್ಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಪರೀಕ್ಷಾ ಕೇಂದ್ರಕ್ಕೆ ಹಿಜಾಬನ್ನು ಧರಿಸಿ ಬರೋ ಹಾಗಿಲ್ಲ. ಸೊ ಇಲ್ಲಿವರೆಗೂ ಕೂಡ ಆ ರೀತಿಯಾದಂತಹ ಘಟನೆ ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ನಡೆದಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಕೂಡ ಹಿಜಾಬನ್ನು ಬಿಟ್ಟು ಪರೀಕ್ಷಾ ಕೇಂದ್ರಕ್ಕೆ ಬರ್ತಾ ಇದ್ದಾರೆ. ಸೊ ಇವತ್ತು ಬರುವಂತಹ ಮಕ್ಕಳಿಗೆ BMTCಯಲ್ಲೂ ಕೂಡ ಮತ್ತು KSRTC ಬಸ್ನಲ್ಲೂ ಕೂಡ ಫ್ರೀ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಬೆಂಗಳೂರಿನ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಇವತ್ತು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ. ಜೊತೆಗೆ 200 ಮೀಟರ್ನಷ್ಟು ನಿಷೇಧಾಜ್ಞೆಯನ್ನು ಕೂಡ ಹೊರಡಿಸಲಾಗಿದೆ. ಸೊ ಈ ಸುತ್ತಮುತ್ತ ಕಾಲೇಜಿನ ಸುತ್ತಮುತ್ತ 200 ಮೀಟರ್ ಪ್ರದೇಶದಲ್ಲಿ ಯಾವುದೇ ಜೆರಾಕ್ಸ್ ಸೆಂಟರ್ಸನ್ನು ಓಪನ್ ಮಾಡೋ ಹಾಗಿಲ್ಲ. ಜೊತೆಗೆ ಕಂಪ್ಲೀಟ್ ನಿಷೇಧಾಜ್ಞೆ ಇರೋದ್ರಿಂದ ಹೆಚ್ಚು ಭದ್ರತೆಯನ್ನು ಒದಗಿಸಿದ್ದಾರೆ. ಮಕ್ಕಳು ಕೂಡ ತುಂಬ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವತ್ತು ಕನ್ನಡ ಎಕ್ಸಾಮ್ ನಡೀತಾ ಇದೆ. ಮುಂದಿನ 15 ದಿನಗಳ ಕಾಲ PUC ಪರೀಕ್ಷೆ ನಡೆಯಲಿದೆ. ಲೀಲಶ್ರೀ, ಥ್ಯಾಂಕ್ ಯು ಸ್ವಾತಿ.